ತಂದಾಗ್ರಿ ಒಟ್ಟ ಏನು ಒಟ್ಟ ಮೇ ಆಗ್ರಾಗ ತುಂಬದಿದ್ದಿರಕಿಲ್ರಿ ಅದಕ್ಕೆ ಒಟ್ಟ ಅದಕ್ಕೇನು ಹರಿಗಟ್ಟದಂಗೆ ಐತ್ರಿ ಅದಕ್ಕೇನು ಒಟ್ಟ ರಗ ತಂಬದಿಲ್ಲ ಹೇಳಾಕ ಬರ್ತಿರ್ಕಿಲ್ಲ ಮಣಿಗಿದ್ದ ಎತ್ತು ಕರು ಹಾಕು ಹಾಕ್ಲಿಲ್ರಿ ಅದ ತಕ್ತೇ ಇದ್ರಿಕಿಲ್ರಿ ಅದ ಕೊಟ್ಟ ಆಗ್ಲಾಗಂತ ಅದ್ರ ಬಳಕ ಡಾಕ್ಟರ್ ಕರ್ಕೊಂಬಂದ್ರಿ ಕರು ತೆಗೆದ್ರಿ ಅದಕ್ಕೆ ಕೊಟ್ಟಾರಿ ಏನ್ರಿ ಕರು ತೆಗೆದ ಬಳಕ್ರಿ ಯಾಡ್ದನಂತ ಹೇಳಕ ಬರ್ಲಿಲ್ರಿ ಅದನ್ನ ಬಡಿಗೆಯಾಗಿ ಎಬಿಸ್ತಿದ್ರು ನಾವು ಹಾ ಎಬಿಸ್ಕೇಸಿ ಅಂದ್ರೆ ಆ ನಂತರ ಮುಂದೆ ಒಬ್ರು ಹಿಡ್ಕೊಂಡು ಎತ್ತರೆ ಅದು ಬೀಳದಂಗ್ ಹಿಡ್ಕೊಂಡು ಎತ್ತ ಅದನ್ನ ಹಿಡ್ಕೋತಿದ್ರಿ ಅವಾಗ ಮೊದಲು ಒಟ್ಟ 1.5 ಲೀಟರ್ ಹಿಡ್ತಿದ್ರಿ ಹ್ಞೂ ನೋಡಿದ್ ಈ ಸಂಘ ಬತ್ತರ್ಲೆ ಈ ಸಂಘ ಮಾಡಿದ್ರಿ ಈಗ ಏನ್ರಿ ಹರಿ ಹೊತ್ತಲೆ ಐದ ಚೇಂಜ್ ಹೊತ್ತ ಐದ ಈ ಮಟ್ಟಕ್ಕೆ ಬರ್ಲಿಕ್ಕೆ ಹ್ಞೂ ಏನ್ ಮಾಡಿರಿ ಹಾ ಅದನ್ನ ಮಾನ್ ತೋರಿಸ್ತೀನಿ ಬರ್ಲಿ ಇದನ್ನ 2.5 ತಿಂಗಳ ಆದ್ರೆ ಹಾಕಾಕೈತ್ರಿ ಇದನ್ನ ತಗೊಂಡ್ ಲೀಟರ್ ತಕ್ಕೊಂದ ಇದನ್ನ ಇಲ್ಲಿ ಹಿಂಡಿಯಲ್ಲಿ ಬೆರೆಸ್ತಾರೆ ಇದನ್ನ ಹಸುಗ ಇಡ್ಲಾಕ ಆರಂಭ ಮಾಡ್ತಾರೆ ಪ್ರತಿದಿನ ಬೆಳಿಗ್ಗೆ ಇದರಿಂದ ಹಾ ಕುಡಿಲಿಕ್ಕೆ ತಿನ್ಲಿಕ್ರಿ ಹಾ ಚಲೋ ಕುಡಿತೈತ್ರಿ. ಎರಡೂವರೆ ತಿಂಗಳಿಂದ ಮಾಡ್ತಾರೆ ಹ್ಞೂ ಪ್ರಾರಂಭ ಮಾಡಿದಾಗ ಈ ಹಸುನಲ್ಲಿ ಏನಾದ್ರು ಬದಲಾವಣೆ ಕಾಣ್ತು ನಿಮ್ಗೆ ಅದ್ ಕಾಣೈತ್ರಿ ಮೇವ್ ತಿನ್ನೋದು ಹೆಚ್ಚಾತ್ರಿ ಮೇವ್ ತಿನ್ನೋದು ಹ್ಞೂ ಆಮೇಲೆ ಆಮೇಲ್ರಿ ಅದ ಎದ್ ನಿಂದ್ರದ್ ಹೆಚ್ಚಾತ್ರಿ ಸತಾತ್ರ ಸ್ವತಂತ್ರವಾಗಿ ಎದ್ ನಿಲ್ಲ ಹ್ಞೂ ರೀ ಹಾಲು ಹೆಚ್ಚಾತ್ರಿ ನಮ್ಗ ಎಷ್ಟು ದಿವ್ಸಕ್ಕೆ ಹೆಚ್ಚಾತ್ರಿ 8ನೇ ದಿವಸಕ್ಕೆ ಹೆಚ್ಚಾತ್ರಿ ಇಲ್ಲಿ ಏನಾತ್ರಿ 3.5-4 ತಕ ಕೊಡ್ತ್ರಿ ಬರ್ಬರ್ತಿಂದ ಏನಾತ್ರಿ 5 ಲೀಟರ್ ತಕ ಬತ್ರಿ ಈಗ 5 ಲೀಟರ್ ಕೊಡ್ತೈತಿ ಹಾ ರೀ ಒಂದ್ ಹೊತ್ತಿಗೋ ಒಂದ್ ದಿವಸಕ್ಕೂ ಒಂದ್ ದಿವಸಕ್ಕೆ ಹರಿಯಾಗ ಚೇಂಜ್ ಗೆ ಕುಡಿಕಿಸ ಅಂದ್ರೆ ಒಂದ 9-10 ಈಗ ನೀವು ಮಾರಾಟ ಮಾಡೋದಾದ್ರೆ ಎಷ್ಟು ಸಾವಿರಕ್ಕೆ ಹೋಗ್ತದೆ ಈಗ ಕರಾ ಇದ ಕೂಡಿ 75,000 ತಗ ಬೆಳೆಯ ಇಟ್ಕೊಂಡು ಇದನ್ನ ನೀವು ಉಪಯೋಗ ಮಾಡ್ಕೋತೀರಾ ಇಟ್ಕೊಂಡು ನಾವು ಉಪಯೋಗ ಮಾಡ್ಕೋಬೇಕಾಗ್ತದೆ ಮಾಡಬೇಕಾದ ಅವಶ್ಯಕತೆ ಏನು ಅವಶ್ಯಕತೆ ಇದಕ್ಕೆ ಮೊದಲು ತಯಾರು ಮಾಡಕ್ರಿ 1/4 ಕೆಜಿ ಸುಣ್ಣಬೇಕ್ರಿ ಇದ್ರಿ ಕಲ್ಲಿನ ಸುಣ್ಣ ಕಲ್ ಸುಣ್ಣ ಹಾ ಕಲ್ ಸುಣ್ಣ ರೀ ಪುಡಿ ಸುಣ್ಣದು ಬರ್ತಾವ ಹಾ ರೀ ಇದ ಕಲ್ ಸುಣ್ಣತ್ರಿ 2 ಲೀಟರ್ ಬಿಸಿನೀರ್ ಬೇಕು 2 ಲೀಟರ್ ಬಿಸಿನೀರ್ ಬೇಕು ಎರಡು ಆ ನಂತರ 18 ಲೀಟರ್ ತಣ್ಣೀರ್ ಬೇಕು ತಣ್ಣೀರ್ ಬೇಕು ಹ್ಞೂ ರೀ ಅದು ಡೆಬ್ಬಿ ಬೇಕ್ರಿ 20 ಲೀಟರ್ ಅದ್ರಿ ಎಷ್ಟು 20 ಲೀಟರ್ ಹಾ ಇದನ್ರಿ 1/4 ಕೆಜಿ ಸುಣ್ಣ ಹಾಕಿದ್ರಿ ಇನ್ನ 2 ಲೀಟರ್ ಬಿಸಿನೀರ್ ಹಾಕೋದ್ರಿ ಇದಕ್ಕೆ ಇದಕ್ಕೆ ರೀ 2 ಲೀಟರ್ ಬಿಸಿನೀರ್ ಹಾಕ್ರಿ ಇದನ್ನ ಇದ್ರಲ್ಲೇ ಅಳಗಾಡಿಸ್ಬೇಕ್ರಿ ತಣ್ಣೀರ್ ಯಾಕೆ ಹಾಕ್ಬಾರ್ದು ಮೊದ್ಲೇ ಅಂದ್ರ ರೀ ಕಲ್ ಸುಣ್ಣ ಕರಗಂಗಿಲ್ರಿ ಕಲ್ ಸುಣ್ಣ ಕರಗಂಗಿಲ್ಲ ಹ್ಞೂ ರೀ ಬಿಸಿನೀರ್ ಹಾಕ್ರೆ ಹೆಚ್ಚು ಕರಗತೈತ್ರಿ ಕರಗವರೆಗೂ ಸ್ವಲ್ಪ ಬಿಸಿನೀರ್ ಹಾಕ್ಬೋದು ಇಲ್ಲ ಸಾಮಾನ್ಯ ಕರಗ್ತೈತಿ ಇದನ್ನ 18 ಲೀಟರ್ ತಣ್ಣೀರ್ ಹಾಕೋದ್ರಿ ನಾಳೆ ಬೆಳಿಗ್ಗೆ ಕೊಡ್ರಿ ಅದಕ್ಕೆ ಇನ್ನೊಂದು ದಿವಸ ಬೇಕು ಪೂರ್ತಿ ತಯಾರಾಗಿ ತಿಳಿ ನೀರು ಸಿಗಲಿಕ್ಕೆ ಹ್ಞೂ ಇದನ್ನ ಹಾಕ್ಲಿಕ್ಕೆ ಬರೋದಿಲ್ಲ ಎಷ್ಟು ದಿವಸ ಉಪಯೋಗ ಮಾಡಬಹುದು 20 ಲೀಟರ್ ಮಾಡಿದ್ರೆ ಒಂದ್ ಹಸುಗೆ ಎಷ್ಟು ಹಸುಗೆ 20 ಲೀಟರ್ ಅಂದ್ರೆ ಒಂದ್ ಹಸುಗೆ ಹಾಕಿದ್ರೆ 20 ದಿವಸ ಹಾಕೋದ್ರಿ ಎರಡಕ್ಕಾದ್ರೆ 10 ದಿವಸ ಹಾಕೋದ್ರಿ ಆಮೇಲೆ ತೆಗಿಬೇಕು 4 ಹಸು ಆದ್ರೆ ಅವ್ರ 5 ದಿವಸ ಹಾಕ್ತಾರೆ 5 ದಿವಸ ಮಾತ್ರ ಬರ್ತದೆ ಹ್ಞೂ ರೀ ಹ್ಞೂ ಪುಡಿ ಸುಣ್ಣ ತಂದ್ರೆ ಇದೇ 20 ಲೀಟರ್ ಸುಣ್ಣ ತಿಳಿ ನೀರು ಮಾಡ್ಬೇಕಾದ್ರೆ 1/2 ಕಿಲೋ ಪುಡಿ ಸುಣ್ಣ ಉಪಯೋಗ ಮಾಡ್ಬೇಕ ಕಲ್ ಸುಣ್ಣ ಆದ್ರೆ 1/2 ಕಿಲೋ ಉಪಯೋಗ ಮಾಡ್ಬೇಕು ಗಮನದಲ್ಲಿ ಇಟ್ಕೊಳ್ರಿ ಯಾಕಂತಂದ್ರೆ ಪುಡಿ ಸುಣ್ಣದ್ದು ಏನು ಇನ್ನು ಸ್ವಲ್ಪ ಜಾಸ್ತಿ ಪವರ್ ಜಾಸ್ತಿ ಇರ್ತದೆ ಇದ್ರ ಡಬಲ್ ಇರ್ತದೆ ಇದನ್ನ ಹಾಲು ಕೂಡ ಹಾಕ್ಲಿಗೆ ಕೊಡ್ಬೋದ ಹಾಲು ಕೂಡ ಎಮ್ಮಿ ಕೊಡ್ಬೋದ ಕರುವಿಗೆ ಎಮ್ಮೆದಿರ್ಬೋದ ಆಕಳದಿರ್ಬೋದ 1 ವರ್ಷ ಆಗೋವರೆಗೆ ಅದನ್ನ ಕೊಡ್ಕೊಡ್ದ ಯಾಕಂತಂದ್ರೆ ತಣದಿದ್ದರಿಂದ ಅದು ಅದರ ಹೊಟ್ಟೆ ಒಳಗೆ ನಾವು ಸುಣ್ಣ ತಿಳಿ ನೀರು ಕೊಟ್ರೆ ಅದು ಒಳ್ಳೇದಾಗೋದಿಲ್ಲ ಕರುವಿಗೆ ಕೊಡ್ಕೊಡ್ತೀವಿ.
ಗರ್ಭ ಇದ್ದಾಗ ಒಮ್ಮೊಮ್ಮೆ ನಿಮ್ಮಲ್ಲಿ ಏನ್ ಕಂದ್ ಹಾಕ್ತಾವಲ್ಲ ಕಂದ್ ಹಾಕೋದು ನಿಲ್ಲಿಸ್ತದೆ. ಎಮ್ಮಿಗೋ ಆರೋಗ್ಯ ಜಾಸ್ತಿ ಮಾಡೋದ್ರ ಮುಕ್ತ ಅದನ್ನ ಸ್ವಲ್ಪ ದಷ್ಟ ಪುಷ್ಟ ಮಾಡ್ತದೆ. ಆಡಿಗೆ ಅಥವಾ ಕುರಿಗೆ ಇದು ಉಪಯೋಗ ಆಗ್ಲಿಕ್ಕಿಲ್ಲ, ಉಪಯೋಗ ಆಗುದಿಲ್ಲ ಸದ್ಯದ ಪರಿಸ್ಥಿತಿಲಿ ಗೊತ್ತಿದ್ದಂಗ. ಅದನ್ನ ಬೇರೆ ಕಡೆ ಎಲ್ಲಾದ್ರ ನಾವು ಒಂದು ಪ್ರಯೋಗ ಮಾಡಿ ನೋಡ್ಬೇಕ. ಈ ಸಾಮಗ್ರಿಗಳನ್ನ ಸ್ವಚ್ಛತೆ ಕಾಪಾಡ್ಕೋಬೇಕ್ರಿ. ಈ ಬಡಿಗೆ ಸ್ವಚ್ಛ ಇರ್ಬೇಕು. ಈ ಡಬ್ಬಿ ಯಾವ್ದಾದ್ರು ವಿಷಕಾರಕವಾಗಿದ್ದು ಅಂತದನ್ನ ಉಪಯೋಗ ಮಾಡಬಾರ್ದು. ಚೆನ್ನಾಗಿ ತೊಳೆದಿರ್ಬೇಕ. ಅದರಲ್ಲಿ ಹಳೇದ್ ಯಾವ್ದಾದ್ರು ವಿಷ ಅಥವಾ ಯಾವ್ದಾದ್ರು ಒಂದು ಬಣ್ಣ ಪೇಂಟ್ ಅಥವಾ ಇನ್ಯಾವ್ದಾದ್ರು ಕಸ ಏನೇನೋ ಇರ್ತಾವ ಅದೆಲ್ಲ ಇಲ್ದೋದಂಗೆ ಸ್ವಚ್ಛ ಮಾಡ್ಕೊಂಡಿದ್ರೆ ಮಾತ್ರ ಅದನ್ನ ಉಪಯೋಗ ಮಾಡ್ಬೇಕು. ಮತ್ತೆ ಉಳ್ದಿದ್ದು ಕೊಡ ಇರ್ಬೋದು ಚರಿಗೆ ಇರ್ಬೋದು ಇದ್ರ ಬಗ್ಗೆ ಎಲ್ಲ ಸ್ವಚ್ಛತೆಗೆ ನಾವು ಬಹಳ ಗಮನ ಕೊಡ್ಬೇಕು. ಇಲ್ದೋದ್ರೆ ಏನಾಗ್ತತಿ ಆಹಾರದ ಜೊತೆಗಿದು ಆಕಳು ಹೊಟ್ಟಿ ಹೋಗ್ತದೆ. ಒಂದು ದಿವಸದ ನಂತರ ಈ ತರ ತಿಳಿ ನೀರು ಮೇಲ್ಗಡೆ ಕಾಣ್ತತಿ ಕಾಣ್ತತಿ ಸುಮ್ಮನೆ ಎಲ್ಲ ಕೆಳಗಡೆಗೆ ಮುಸರೆ ಜೊತೆಗೆ ಹಿಂಡಿ ಜೊತೆಗೆ ಹಾಕಿ ಕೊಡ್ಬೇಕು. ಇದು ಒಂದ್ ಲೀಟರ್, ಇದು ಈಚರಿಗೆ ಒಂದ್ ಲೀಟರ್ ನೀರ್ ಐತಿ. ಈ ಹೊಸ ನೀರನ್ನ ನಾವು ಸ್ವಚ್ಛವಾಗಿರೋ ಇನ್ನೊಂದ್ ನೀರನ್ನ ಒಂದ್ ಲೀಟರ್ ನೀರನ್ನ ಇದಕ್ಕೆ ವಾಪಸ್ ಹಾಕಬೇಕು. ಹೌದಿಲ್ಲ, ಪ್ರತಿದಿನ ಒಂದ್ ಲೀಟರ್ ಹೀಗೆ ಸುಣ್ಣ ತಿಳಿ ನೀರು ತೆಗೆದ್ರೆ ಆ ಒಂದ್ ಲೀಟರ್ ಹೊಸ ನೀರನ್ನ ಇದಕ್ಕೆ ಹಾಕ್ಬೋದು. ಹಾಕೋದ್ರಿ. ಹೀಗೆ 20 ದಿವಸ ನೀವೇನು ಉಪಯೋಗ ಮಾಡ್ತಿರಲ್ಲ 20 ದಿವಸನು ಇದು 20 ಲೀಟರ್ ಇರ್ಬೇಕು. ಹೌದಿಲ್ಲ, ಬಹಳ ಮುಖ್ಯ. ಇದನ್ನ ಮಾಡ್ಲಿಕ್ಕೆ ಸಣ್ಣ ಬಾಯಿ ಇರ್ತಕ್ಕಂತ ಕೊಡನೋ ಚರಿಗೆನೋ ಉಪಯೋಗ ಮಾಡಿದ್ರೆ ಸಮಸ್ಯೆ ಆಗ್ತಾವ. ಯಾಕಂದ್ರೆ ನೀವು ತಿಳಿ ನೀರು ತೆಗಿಲಿಕ್ಕೆ ಬರೋದು ಅದನ್ನೇ ಬಾಕ್ಸಿದ್ರೆ ಏನಾಗ್ತತಿ ಕರಡ್ಕೊಂಡು ಸುಣ್ಣನೇ ಬರುತ್ತೆ. ಅದು ಸುಣ್ಣದ ಪವರ್ ಜಾಸ್ತಿ ಆಗ್ತದೆ. ಹಾಗಾಗಿ ಅದನ್ನ ಉಪಯೋಗ ಮಾಡ್ಲಿಕ್ಕೆ ಬರುದಿಲ್ಲ. ಮತ್ತೆ ಇದಕ್ಕೆ ಮುಚ್ಚಿಡ್ತಕ್ಕಂತ ಕೆಲಸ ಮಾಡ್ಬೇಕು. ಮುಚ್ಚಿಡದೆ ಇದ್ರೆ ಅದಕ್ಕೆ ಬೇರೆ ಬೇರೆ ಕಸ ಕೊಳಕೋ ಮತ್ತೊಂದು ಎಲ್ಲ ಬೀಳ್ತಾವ. ಕಲ್ ಸುಣ್ಣ ನೀವು ತಂದಿರಲ್ಲ, ಅರ್ಧ ಕಿಲೋ ಸುಣ್ಣಕ್ಕೆ ಎಷ್ಟು ದುಡ್ಡು ಆಗ್ತತಿ? ಅಲ್ಲಿ 6 ರೂಪಾಯಿ ಆಗತ್ರಿ. 6 ರೂಪಾಯಿ. ಆರು ರೂಪಾಯಿ ನೀವು ಸುಣ್ಣ ತಗೋಬಂದ್ರೆ 20 ದಿವಸ ನಿಮ್ಗೆ ಉಪಯೋಗ ಆಗತ್ರಿ. ಸಾಮಾನ್ಯ ಬೇರೆ ಬೇರೆ ಕಡೆಗೆ 10 ರೂಪಾಯಿ ಐತಿ. 10 ರೂಪಾಯಿ ಇದ್ರೆ 20 ದಿವಸಕ್ಕೆ 10 ರೂಪಾಯಿ ಅಂದ್ರೆ ದಿವಸಕ್ಕೆ 50 ಪೈಸೆ ಖರ್ಚು ಮಾಡ್ದಂಗ ಆಗ್ತದೆ ಒಂದು ಆಕಳ ಮೇಲೆ. 6 ರೂಪಾಯಿ ಅಂತಂದ್ರೆ ದಿವಸಕ್ಕೆ 30 ಪೈಸೆ ಖರ್ಚು ಮಾಡ್ದಂಗ ಆಗ್ತದೆ. 20 ದಿವಸ ಉಪಯೋಗ ಮಾಡ್ತೀವಿ ಅಂದ್ರೆ 30 ರಿಂದ 50 ಪೈಸೆ ಖರ್ಚು ಮಾಡ್ತೀರಿ ಒಂದ್ ಆಕಳ ಮೇಲೆ. ದಿವಸಕ್ಕೆ 1 ಲೀಟರ್ 2 ಲೀಟರ್ ಜಾಸ್ತಿ ಕೊಡ್ತೀವಿ. ಸಾಮಾನ್ಯ ಹಸು ಇದ್ರೆ ಅಂದ್ರೆ ಸ್ವಲ್ಪ ಕ್ಯಾಲ್ಸಿಯಂ ಕಡಿಮೆ ಇರೋ ಹಸು ಅಂತದ್ದೆಲ್ಲ ಆಗಿದ್ರೆ ನಿಮ್ 50 ಪೈಸೆ ಖರ್ಚು ಮಾಡ್ತೀವಿ. ಹೌದಿಲ್ಲ, 50 ಪೈಸೆ ಖರ್ಚು ಮಾಡಿ 1 ಲೀಟರ್ ಅಂದ್ರೆ ಇವತ್ತು 1 ಲೀಟರ್ಗೆ ಹಾಲಿಗೆ ಎಷ್ಟೈತಿ ದುಡ್ಡು ರೇಟು? ಈಗ 25 ರೂಪಾಯಿ 24 ಐತ್ರಿ. 1 ಲೀಟರ್ಗೆ 25 ಐತೆ. ದಿವಸಕ್ಕೆ 25 ರೂಪಾಯಿ ಕನಿಷ್ಠ 25 ರೂಪಾಯಿಂದ 50 ರೂಪಾಯಿವರೆಗೂ ಹೆಚ್ಚಿನ ದುಡಿಮೆ ಮಾಡ್ಲಿಕ್ಕೆ ಅನುಕೂಲ ಆಗ್ತಾವ. ಹೌದಿಲ್ಲ, ಹಾಕೋದು ಖರ್ಚು ಮಾಡೋದು 50 ಪೈಸೆ, ತೆಗಿಯೋದು 25 ರಿಂದ 50 ರೂಪಾಯಿ ಒಂದು ದಿವಸದಲ್ಲಿ. ಸಾಮಾನ್ಯವಾಗಿ ಇಂಥ ಬಂಡವಾಳ ಇಷ್ಟು ಸಣ್ಣ ಬಂಡವಾಳ ಹಾಕಿ ಪ್ರತಿನಿತ್ಯ ಈ ತರ ಲಾಭ ಮಾಡತಕ್ಕಂಥದ್ದು ಪದ್ಧತಿಗಳು ಅಥವಾ ತಂತ್ರಜ್ಞಾನ ಬಹಳ ಕಡಿಮೆ. ಮೊದಲಿಗೆ ನಾವು ಈ ಒಂದು ಸಂಘಕ್ಕೆ ತರಬೇತಿ ಮಾಡಲು ಬಂದಾಗ ಚಂದ್ರವ್ವ ಮನೋಜ್ ಅವ್ರ ಮನೆಯಲ್ಲೇ ಆಕಳು ಈ ಕ್ಯಾಲ್ಸಿಯಂ ಕೊರತೆಯಿಂದ ಅಶಕ್ತತೆಯಿಂದ ಮಲಗಿತ್ತು. ಈ ಒಂದು ಸುಣ್ಣದ ತಿಳಿ ನೀರನ್ನು ಮಾಡಿಕೊಂಡು ಅವರು ಪ್ರತಿದಿನ ಕೊಡುವುದರ ಜೊತೆಗೆ ಇಂಥ ಬದಲಾವಣೆಯನ್ನ ಕಂಡುಕೊಂಡಿದ್ದಾರೆ. ಸಂಘಗಳ ಮುಖಾಂತರನ ಅದ ಪಿಕೋ ಅಂತೇಳಿ ತೋರಿಸಿದ್ದೀವಿ ಸರ್ ನಾವು ರೀ. ಅದ್ರ ವತಿಯಿಂದನೇ ಈ ಸಂದ್ರವರ ಅಂತ ಮನೋಜ್ ಅಂತ ಇವರು ಫಸ್ಟ್ ಮಾಡ್ಕೊಂಡಿದ್ದಾರೆ. ಸರಿ, 10 ಜನ ಇದ್ದಾರೆ ಸರ್. 10 ಜನ ಸದಸ್ಯ.